ಆಲ್ರೆಡಿ ಬಿಡಿಎ ಅಂದ್ರೆ ಗೊತ್ತಾಗಿದೆ, ಅದು ಭ್ರಷ್ಟರ ಕೋಟೆ ಅಂತ ಹೇಳಿ. ಎಸ್, ಈ ಕಾರ್ನರ್ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿರೋದ್ರಿಂದ ಬಿಡಿಎ ಭ್ರಷ್ಟರ ಕೋಟೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬಿಡಿಎ ಅಂತಂದ್ರೆ ಭ್ರಷ್ಟಾಚಾರ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳತರಾಗಿದೆ. 35 ಅಧಿಕಾರಿಗಳ 6 ತಂಡಗಳು ಪರಿಶೀಲನೆ ನಡೆಸಿದ್ವು. ಬಿಡಿಎ ಸೈಟ್ ಹಂಚಿಕೆ, ಭೂಸ್ವಾಧೀನ, ಪರಿಹಾರ ವಿಚಾರ, ನಗರ ಯೋಜನೆ ವಿಭಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಾರ್ನರ್ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಬಿಡಿಎ. ಸಾರ್ವಜನಿಕರ ಅಹವಾಲನ್ನು ಆಲಿಸ್ತಾ ಇದ್ದಾರೆ ಸ್ವತಃ ಲೋಕಾಯುಕ್ತ. ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಸಮ್ಮುಖದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯುತ್ತಾ ಇದೆ. ಲೋಕಾಯುಕ್ತರಾದ ನಂತರ ಖುದ್ದು ಮೊದಲ ಬಾರಿಗೆ ಲೋಕಾಯುಕ್ತರೇ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಿಡಿಎ ಕಚೇರಿಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇಡೀ ಬೆಂಗಳೂರಿನ ಹಲವು ಜಾಗಗಳನ್ನು ತಿಂದು ತೇಗಿ ನೀರು ಕುಡಿದು ಬಿಟ್ಟಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಲೋಕಾಯುಕ್ತಕ್ಕೆ ದೂರು ಬಂದಂತ ಹಿನ್ನೆಲೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಅರಣ್ಯಾಧಿಕಾರಿ ವೆಂಕಟೇಶ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ದೂರು ದಾಖಲಿಸಿಕೊಂಡು 8 ಕಡೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು, ಕೋಲಾರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ದಾಳಿ ಹಾಗೂ ಶೋಧವನ್ನು ನಡೆಸಲಾಗಿದೆ. ಡಿಸಿಎಫ್ ಜಿ ವೆಂಕಟೇಶ್ಗೆ ಸೇರಿದಂತಹ 8 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಒಂದು ಕಡೆ ಈ ಬಿಡಿಎ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ, ತಲಾಶ್ ನಡೆಸಿದ್ದಾರೆ, ಹಲವು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಮತ್ತೆ ನಡೆಸ್ತಾ ಇದ್ದಾರೆ ಕೂಡ. 35 ಅಧಿಕಾರಿಗಳು 6 ತಂಡಗಳನ್ನ ರಚನೆ ಮಾಡಿಕೊಂಡು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಬಿಡಿಎನಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಹಲವು ದೂರುಗಳು ಬಂದಿದ್ವು. ಎಸಿಬಿ ಇದ್ದಾಗಲೂ ಕೂಡ ಆದ್ರೆ ಈ ದಪ್ಪ ಚರ್ಮದ ಈ ಬಿಡಿಎಲ್ ಕೆಲಸ ಮಾಡೋ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅಯ್ಯೋ ರೇಡ್ ಆಗುತ್ತೆ ಬಿಡ್ತಾರೆ ಮುಂದೆ ಅಷ್ಟೇ, ಅದು ಕಾಮನ್ ಆಗ್ಬಿಟ್ಟಿದೆ, ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ, ಭಯನೇ ಇಲ್ಲ ಅವ್ರಿಗೆ. ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಅರಣ್ಯಾಧಿಕಾರಿ ವೆಂಕಟೇಶ್ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅಂದ್ರೆ ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನ ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಲೋಕಾಯುಕ್ತರಾದ ನಂತರ ಮೊದಲ ಬಾರಿಗೆ ಖುದ್ದು ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ಸಮ್ಮುಖದಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸಾರ್ವಜನಿಕರ ಅಹವಾಲನ್ನ ಕೂಡ ಖುದ್ದು ಅವರೇ ಸ್ವೀಕರಿಸ್ತಾ ಇದ್ದಾರೆ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ದಿನಾ ಅಲಿಬೇಕು ಸಾರ್ವಜನಿಕರಿಗೂ, ಬಿಡಿಎಗೋ ದುಡ್ಡು ಕಟ್ಟಿರೋರು ಅಲಿಬೇಕು, ಕೆಲಸ ಆಗ್ಬೇಕಾದ್ರೆ ದುಡ್ಡು ಕೊಡ್ತಾ ಇರಬೇಕು. ಅಲ್ಲಿ ಲಂಚ ಇಲ್ಲದೆ ಬಿಡಿಎನಲ್ಲಿ ಬಿಡಿಎ ಒಳ ಕೂಡ ಎಂಟ್ರಿ ಕೊಡೋಕ್ಕಾಗಲ್ಲ ಅಂತ ಅನ್ಸುತ್ತೆ, ಅಷ್ಟು ಗಬ್ಬೆದ್ದು ಹೋಗಿದೆ ಬಿಡಿಎ ಬೆಂಗಳೂರಿನಲ್ಲಿ. ಬಂದು ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ, ಏನೇನು ದಾಖಲೆಗಳು ಬೇಕು ಅದನ್ನೆಲ್ಲ ಸೀಸ್ ಮಾಡೋದಿದ್ರೆ ಸೀಸ್ ಮಾಡ್ತಾರೆ, ಸರ್ಚ್ ಮಾಡೋದಿದ್ರೆ ಸರ್ಚ್ ಮಾಡ್ತಾರೆ. ಮುಂದೆ ಎಲ್ಲನೂ ಪ್ರೊಸೆಸ್ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ. ಆವಾಗ ನಿಮಗೆ ಏನು ಹೇಳಬೇಕು, ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಬಂದ ನಂತರ ನಿಮಗೆ ಏನು ವಿಷಯಗಳನ್ನು ತಿಳಿಸ್ಬೇಕು ಅದನ್ನೆಲ್ಲ ತಿಳಿಸ್ತೀವಿ. ಪಬ್ಲಿಕ್ ಸಾಕಷ್ಟು ಪಬ್ಲಿಕ್ ಗ್ರೀವೆನ್ಸಸ್ ತುಂಬ ಬಂದಿದ್ದರಿಂದ ಮತ್ತು ನಮ್ಮಲ್ಲಿ ಈಗಾಗಲೇ ಕಂಪ್ಲೇಂಟ್ಸ್ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದರಿಂದ ಅವುಗಳನ್ನೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ. ಮುಂದೆ ಜನರಿಗೆ ಮುಂದೆ ಈ ಥರದ ತೊಂದರೆಗಳು ರಿಪೀಟ್ ಆಗೋದು ಬೇಡ, ಹಿಂದೆ ಆದದ್ದನ್ನು ವಿಚಾರಣೆ ಮಾಡೋಣ, ಮುಂದೆ ಬರೋದನ್ನು ಒಂದು ಸ್ಟ್ರೀಮ್ ಲೈನ್ ಆಗಬೇಕಲ್ಲ. ಅದನ್ನು ಮಾಡ್ತೀವಿ, ಬಟ್ ಅದು ಇಂಡಿಪೆಂಡೆಂಟ್ ಆಫ್ ದಟ್ ವಿ ಆರ್ ಡೂಯಿಂಗ್ ದಿಸ್. ಏಳರಲ್ಲಿ ಸರ್ಕಾರಕ್ಕೆ 8 ಬ್ಲಾಕ್ ಶ್ರೀರಾಮ್ಪುರ 730 ರಿಜಿಸ್ಟರ್ ಆಗಿದೆ, ಸೈಟ್ ನಂಬರ್ ಎಲ್ಲ ಹಾಕಿದ್ರು. ಸರಿ, ಆಮೇಲೆ ಕೆಲವು ದಿವಸ ಆದ್ಮೇಲೆ ನನಗೆ ಇಸ್ಬಿಎಲ್ ಗೊತ್ತಿಲ್ಲ, ಸಿದ್ದರಾಮಯ್ಯ ಪೀರಿಯಡ್ ಅಲ್ಲಿ ಇರೋವಾಗ ಡಿನೋಟಿಫಿಕೇಶನ್ ಮಾಡಿದ್ರು. ಇಲ್ಲಿವರೆಗೂ ಆ ಸೈಟ್ ಇಲ್ಲ, ಇನ್ನೊಂದು ನಂಬರ್ ಬದಲಿ ಸೈಟ್ ನಂಬರ್ ಕೊಟ್ಟಾರೆ, ಅದೇ ಇಲ್ಲ. ಇಸಿಎಲ್ ಕೇಳಿದ್ರೆ ಅಲ್ಲಿ ನಿಮ್ಮ ಸೈಟ್ ನಿಮಗಿದೆ ಅಂತಾರೆ, ಇಲ್ಲಿವರೆಗೂ ನಾವು ಸೈಟ್ ನಮಗೆ ಕೊಟ್ಟಿಲ್ಲ. ದುಡ್ಡು ಕೊಟ್ಟಿಲ್ಲ ಅಂತಾನೆ ಕೆಲಸ ಮಾಡಿಲ್ಲ ಅಂತಾನೆ, ಏನು ಅಂತ ನಮಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗ್ಬೇಕಂತೆ, ನಮ್ಮ ಬಡವ್ರಿಗೂ ಹೊಟ್ಟೆ ಹೊಡೆದು ನಮಗೇನು ಗೊತ್ತಿಲ್ಲ. ನಾವೂ ನಾನು ಪೇಷಂಟು, ನಮ್ಮ ಮನೆಯವ್ರ ಪೇಷಂಟು. ಓಕೆ, ಮನೆ ಹೆಸರು?
ಗೌರಮ್ಮ, ನಮ್ಮ ಯಜಮಾನರ ಹೆಸರು ನಾಗರಾಜ್ ಅಂತ. ದೂರು ಲೋಕಾಯುಕ್ತಕ್ಕೆ ಯಾರು ಕೊಟ್ಟವರ ನಮಗೆ ಗೊತ್ತಿಲ್ಲ. ನಾವು ವಾರ ವಾರ ಅಲರ್ಟಿಸ್ ಬರ್ತಾ ಇದ್ದೀವಿ, ನಮಗೆ ಬದಲಾವಣೆ ಸಹಿಸ್ಕೊಡಿ ಅಂತ ಹೇಳಿ. ಸೊ ನಮ್ಮ ಬದಲಾವಣೆ ಸಹಿಸ್ಕೊಟ್ಬಿಟ್ರೆ ನಾವು ಇಲ್ಲಿ ಬರೋದೇ ಇಲ್ಲ. ಗುಡಿ ಹಾಕಿದ್ದಲ್ಲಪ್ಪ ಅದೇ. ಸೊ ಈಗ ಏನಾಗಿದೆ, ಬದಲಾವಣೆ ಸೈಟ್ ಕೇಳಿದ್ರೆ ಹೈಕೋರ್ಟ್ ಕೂಡ ಹೇಳಿದೆ ಬದಲಾವಣೆ ಸೈಟು ಅಲ್ಲೇ ಕೊಡಿ ಅಂತ. ಇವ್ರು ಕೊಡ್ತಾ ಇಲ್ಲ. ಕೇಳಿದ್ರೆ ಕೇಶವ ನಾರಾಯಣ ಕಮಿಟಿ ಹೈಕೋರ್ಟ್ ಅವ್ರು ಮಾಡಿದ್ದಾರೆ, ಆ ರಿಪೋರ್ಟ್ ಬರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು 10 ವರ್ಷ ಆಯಿತು ಸುತ್ತಿ ಸುತ್ತಿ, ಇವತ್ತು ನಾಳೆ ಬರ್ತದೆ ಅಂತೇಳಿ, ಆದರೂ ಇವರು ಕೊಡ್ತಾ ಇಲ್ಲ. ನಮ್ಮ ಹೆಸರಲ್ಲೇ ಸೈಟ್ ಇದೆ, ನಮ್ಮ ಹೆಸರಲ್ಲೇ ಇನ್ಕಂಪ್ಲೆನ್ಸ್ ಇದೆ, ನಮ್ಮ ಹೆಸರಲ್ಲೇ ಲೀಸ್ ಕಮ್ಸಲ್ಟಿಂಗ್ ಇದೆ, ಪೊಸಿಷನ್ ಇದೆ, ಟ್ಯಾಕ್ಸು ಕಟ್ಟಿದ್ದೀವಿ, ಇಷ್ಟಿದ್ದು ಕೂಡ ಸೈಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದು ಇಂಜಿನಿಯರ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ, ರೋಡ್ ಮಾಡಿಲ್ಲ, ನಲ್ಲಿ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಅರ್ಕಾವತಿನ ಅರ್ಧ ನುಂಗ್ಬಿಟ್ಟಿದ್ದಾರೆ, ಅರ್ಧಬಿಟ್ಟು ನುಂಗ್ಬಿಟ್ಟಿದ್ದಾರೆ. ಅದೇ ಬೇರೆಯವನು ದುಡ್ಡು ಕೊಡ್ತಾನೆ ಮಾಡ್ತಾನೆ, ಅವನಾರೋ ಬಂದ ಅಂದರೆ ಅವನಿಗೆ ಅಲ್ಲಿ ಮಾಡಿಕೊಟ್ಬಿಡ್ತಾರೆ ಸೈಟ್ನ. ಅದೇ ಒಬ್ಬ ಅಲಾಟಿಗೆ ಈ ಥರ ಅನ್ಯಾಯ ಆಗಿದೆ ಮಾಡಿ ಅಂದರೆ ಇಲ್ಲ, ಸೈಟೇ ಇಲ್ಲ ಅಂತ. ಇದು ಯಾವ ನ್ಯಾಯ ಇದು ಬಿ ಡಿ ಎರು? ಅದಕ್ಕೆ ಬಿ ಡಿ ಎರೋ ಬದಲು ಬೇರೆ ಔಸಿಂಗ್ ಸೊಸೈಟಿ ಇರೋ ಎಷ್ಟೋ ಒಳ್ಳೆಯವರು, ಅವರು ತಿಂತಾರೆ, ಆದರೆ ಇರೋದರಲ್ಲಿ ಕೆಲಸ ಮಾಡ್ತಾರೆ. ಇವರು ಅದು ಮಾಡಲ್ಲ. ಇವರು ಸುಮಾರು 10 ವರ್ಷದಿಂದ ಇವರೆಲ್ಲ ಎಲ್ಲ ಸೀನಿಯರ್ ಸಿಟಿಸನು, ಅವ್ರ ಪಾಪ ಅವ್ರು ರಿಟೈರ್ಡ್ ಆದ ದುಡ್ಡು ಮನೆ ಕಟ್ಟೋದು ಏನೋ ಮಾಡಿ ತಂದು ಕೊಟ್ಟಿದ್ದಾರೆ. ಅದನ್ನು ಇವರು ಈ ಥರ ಮಾಡಿ ಮೋಸ ಮಾಡಿ ಕೇಳ್ತಾರೆ. ಕೇಳಿದರೆ ಸೈಟ್ ಇಲ್ಲ ಅಷ್ಟೇ, ಇನ್ನೇನು ಹೇಳಲ್ಲ. ಪ್ರತಿಯೊಂದಕ್ಕೂ ಏನೋ ಬಂದು ಕೇಳಿದ್ರೆ ಟೇಬಲ್ ಹತ್ರ ಒಬ್ಬರೂ ಆನ್ಸರ್ ಮಾಡಲ್ಲ. ದುಡ್ಡು ಇಟ್ಟರೇನೆ ಹಿರಣ್ಣ ಹಿಂದೆ ಡ್ರಾಮಾ ಮಾಡ್ತಿದ್ರು ಲಂಚಾವತಾರ ಅಂತೇಳಿ. ಅವ್ರೇನು ಹೇಳ್ತಿದ್ರು ಅಂದರೆ ಫ್ಯಾನ್ ತಿರುಗಬೇಕಾದ್ರೆ ಫ್ಯಾನ್ ಮೇಲೆ ದುಡ್ಡು ಇಡಬೇಕಂತೆ, ಅವಾಗ ಫ್ಯಾನ್ ಚಕ್ ಅಂತ ತಿರುಗೋದಂತೆ. ಆ ಥರ ಬೀಡಿ ಆಗೋಗ್ತಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಮತ್ತೆ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರ್ವಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಈಗ ಆಲ್ರೆಡಿ ಬಿ ಡಿ ಎ ಅಂತಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗಿಂತ ಭ್ರಷ್ಟಾಚಾರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೆಸರು ಬದಲಾಯಿಸ್ಕೊಳ್ಬಹುದು ಅನ್ನೋ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಬಿಡಿಎನಲ್ಲಿ. ಸೊ ಇದ್ರ ಬಗ್ಗೆ ಮಾಹಿತಿ ಅಥವಾ ಕಂಪ್ಲೇಂಟ್ಸ್ ಬಂದಂತಹ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ರೇಡ್ ಮಾಡಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಏನಿದೆ, ಅಧಿಕಾರಿಗಳು ಏನ್ ಹೇಳ್ತಾರೆ, ಸಾರ್ವಜನಿಕರು ಏನ್ ಹೇಳ್ತಾರೆ, ಪ್ಲೀಸ್ ಗೋ ಹೆಡ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಶಶಿಧರ್. ಸಿಂಧುರ, ಕಳೆದ ಒಂದು 10 ವರ್ಷಗಳ ಹಿಂದೆ ಏನು ಅರ್ಕಾವತಿ ಲೇಔಟ್ಗೆ ಒಂದಷ್ಟು ಊರುಗಳು ಹಳ್ಳಿಗಳು ಮತ್ತು ಸೇರಿದಂತೆ ಒಂದು ನೋಟಿಫಿಕೇಶನ್ ಆಯಿತು. ಆ ನೋಟಿಫಿಕೇಶನ್ಗಾದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ರೈತರಿಗೆ ಎಲ್ಲ ಒಂದು ಕಡೆ ಲ್ಯಾಂಡ್ ಅಕ್ವಿಜೇಷನ್ ಆಯಿತು, ಅವ್ರಿಗೆ ಪರಿಹಾರವಾಗಿ ಬೇರೆ ಕಡೆ ಸೈಟ್ಗಳನ್ನು ಕೊಡಬೇಕಾದ್ರೆ ಇಲ್ಲಿನ ಅಧಿಕಾರಿಗಳು ಸೈಟ್ ಹಂಚಿಕೆಯಲ್ಲಿ ಒಂದೇ ಸೈಟ್ನ ಸುಮಾರು 3-4 ಜನರಿಗೆ ಹಂಚಿಕೆ ಮಾಡೋದು ಕಂಡುಬಂದಿತ್ತು. ಆಗ ಏನು ಅಲ್ಲಿ ಏನು ನಿವೇಶನ ಕಳ್ಕೊಂಡಿದ್ರು, ನಿವೇಶನಗಳು ಬೇಕಾದಂಥವರು ಆ ಮಾಲೀಕರು ಇಲ್ಲಿ ಬಂದು ಅಲ್ದಾಡಿದ್ರು ಕೂಡ ಅವರಿಗೆ ಸೈಟ್ ಸಿಗ್ತಿಲ್ಲ. ಕೇಳಿದರೆ ಎಲ್ಲ ಇನ್ನೊಬ್ಬರ ಹೆಸರಲ್ಲಿ ಎಲ್ಲ ಒಂದು ಕಡೆ ಖಾತೆ ಆಗಿರ್ತಾ ಇತ್ತು, ಮತ್ತು ಎಷ್ಟೋ ಸಲ ಬಂದು ಲಂಚ ಕೊಟ್ಟರು ಕೂಡ ಅವರಿಗೆ ಸೈಟ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಏನು 10 ವರ್ಷಗಳಿಂದ ಸುತ್ತಾಟ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿ ಪರಿಹಾರವೂ ಸಿಕ್ಕಿಲ್ಲ, ಸೈಟ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಕೇಳಿಬಂದಿತ್ತು. ಕಳೆದ ಬಾರಿ ಒಂದು 2-3 ಬಾರಿ ಏನು ಎ ಸಿ ಬಿ ಕೂಡ ರೈಡ್ ಆಗಿತ್ತು, ಹೈಕೋರ್ಟ್ನಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು, ಅದು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಆದರೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಇಲ್ಲಿಗೆ ಬಂದಾಗ ಒಂದಷ್ಟು ಎಲ್ಲ ಒಂದು ಕಡೆ ಏನು ರೈತರು ಕೂಡ ಒಂದಷ್ಟು ಸಾಕಷ್ಟು ಜನ ಬಂದಿದ್ದರು, ಬಂದು ಅಧಿಕಾರಿಗಳ ಬಳಿ ಗೋಗರೆದ್ರು ಕೂಡ ಒಂದು ಕಡೆ ಪರಿಹಾರವೂ ಕೂಡ ಸಿಗ್ತಲ್ಲ, ಒಂದು ಕಡೆ ಇಲ್ಲ ಒಂದು ಕಡೆ ಸೈಟ್ ಕೂಡ ಸಿಗ್ತಿಲ್ಲ. ಹೀಗಾಗಿ ದೂರುಗಳನ್ನು ಕೊಡೋದಕ್ಕೆ ನೇರವಾಗಿ ಲೋಕಾಯುಕ್ತರ ಬಳಿಯೇ ಸಾಕಷ್ಟು ಜನ ರೈತರು ಮತ್ತು ಅಲ್ಲಿನ ಏನು ಮಾಲೀಕರು ಬಂದಾಗ ಇಲ್ಲಿ ಇಲ್ಲಿ ಏನು ಸುಮಾರು ದೂರದ್ದು ಕೊಡೋದಕ್ಕೆ ಸಾಕಷ್ಟು ಜನ ಬಂದಿದ್ದರು. ಇಲ್ಲಿ ಬಂದಿದ್ದು ಕೇವಲ ಯಾರೋ ಒಬ್ಬರು ಕೊಟ್ಟಿದ್ದಂಥ ದೂರನ್ನು ಆಧರಿಸಿ ಇವತ್ತು ಲೋಕಾಯುಕ್ತರು ಬಿ ಡಿ ಎ ಕಚೇರಿಗೆ ಏನು ಇಲ್ಲ ಒಂದು ಕಡೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯಾದಂಥ ಸಂದರ್ಭದಲ್ಲಿ ಸರ್, ನಮ್ಮದು ಇದೇ ರೀತಿಯಾಗಿ ಸಮಸ್ಯೆ ಆಗಿದೆ ಸರ್, ನಮ್ಮದು ಕೆಂಪೇಗೌಡ ಲೇಔಟಲ್ಲಿ ತೊಂದರೆ ಆಗಿದೆ, ನಮಗೆ ಇದೇ ರೀತಿಯಾಗಿ ಪರಿಹಾರವನ್ನು ಕೂಡ ಕೊಡ್ತಿಲ್ಲ, ಸುಮಾರು ವರ್ಷದಿಂದ ಸುತ್ತಾಟವನ್ನು ಮಾಡಿಸ್ತಿದ್ದಾರೆ, ಲಂಚ ಕೊಟ್ಟರು ಕೂಡ ಕೆಲಸ ಆಗ್ತಿಲ್ಲ, ಮತ್ತು ಅರ್ಕಾವತಿ ಲೇಔಟಲ್ಲಿ ನಮಗೂ ಕೂಡ ಸರ್ ನಮ್ಮದು ಸೈಟ್ ಕೊಟ್ಟಿದ್ದಾರೆ, ನಮಗೂ ಕೂಡ 2-3 ಜನಕ್ಕೆ ಖಾತೆ ಮಾಡಿಕೊಟ್ಟಿದ್ದಾರೆ, ನಮಗೂ ಕೂಡ ಇದುವರೆಗೂ ಕೂಡ ಸೈಟ್ ಸಿಕ್ಕಿಲ್ಲ ಸರ್ ಅಂತ ಹೇಳ್ಬಿಟ್ಟು ಲೋಕಾಯುಕ್ತರ ಬಳಿಯೇ ಸಾಕಷ್ಟು ಜನ ದೂರು ಕೊಡೋದಕ್ಕೆ ಮುಂದೆ ಬಂದರು. ಹಾಗಾಗಿ ಲೋಕಾಯುಕ್ತರ ಎಲ್ಲ ಒಂದು ಕಡೆ ಇವತ್ತು ಸಾರ್ವಜನಿಕರ ಅಹವಾಲನ್ನು ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ಸಚಿವಗಳು ಏನು ಸ್ವೀಕರಿಸ್ತಾರೋ ಅದೇ ರೀತಿಯಾಗಿ ಇವತ್ತು ಬಿ ಡಿ ಎ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏನು ಅಲ್ಲಿನಂಥ ನೀವು ಏನು ನೊಂದಂಥವ ಒಂದು ಎಲ್ಲ ಒಂದು ಕಡೆ ನೊಂದಂಥವ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲದು, ಅವರೆಲ್ಲರಿಂದಲೂ ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ದೂರುಗಳನ್ನು ಪಡೀತಿದ್ದಾರೆ. ಎಷ್ಟು ವರ್ಷಗಳಿಂದ ನೀವು ಈ ಒಂದು ಏನು ಈ ಒಂದು ಫೈಲ್ನ ಹಿಂದೆ ಓಡಾಟ ಮಾಡ್ತಾಯಿದ್ದೀರಾ, ಯಾವ್ಯಾವ ಅಧಿಕಾರಿಗಳಿಗೆ ಲಂಚ ಏನಾದರೂ ಕೊಟ್ಟಿದ್ದೀರಾ, ಇಲ್ಲ ಯಾವ ಹಂತದಲ್ಲಿದೆ ನಿಮಗೆ ನಿವೇಶನ ಅಲರ್ಟ್ ಆಗಿದ್ದೆ ಅವಾಗ, ಬೇರೆಯವ್ರಿಗೆ ಏನಾದರೂ ಅದೇ ರೀತಿಯಾಗಿ ಹಂಚಿಕೆಯನ್ನು ಮಾಡಿದ್ದೀರಾ, ಆ ರೀತಿಯಾಗಿ ಎಲ್ಲ ರೀತಿಯಾಗಲೂ ಕೂಡ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ರೆ ಮತ್ತು ದೂರುಗಳನ್ನು ಕೂಡ ಸ್ವೀಕಾರ ಮಾಡ್ತಾರೆ, ಇದೆಲ್ಲವನ್ನು ಕೂಡ ಆಧರಿಸಿ ಮತ್ತೊಮ್ಮೆ ಆ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ FIR ಅನ್ನು ದಾಖಲಿಸಿ ಪ್ರತಿಯೊಬ್ಬರು
ಅವರು ಕೊಡ್ತಿರುವಂತ ದೂರುಗಳ ಮೇಲೆ ಪ್ರತ್ಯೇಕವಾಗಿ ಎಲ್ಲ ಒಂದು ಕಡೆ ತನಿಖೆಯನ್ನ ಆಧರಿಸಿ ಆ ತದನಂತರ ತಪ್ಪಿತಸ್ಥ ಅಧಿಕಾರಿಗಳು ಎಲ್ಲ ಒಂದು ಕಡೆ ಶಿಕ್ಷೆಯನ್ನ ಕೊಡೋದು ಮುಖಾಂತರ ಮತ್ತೆ ನೊಂದಂತವರು ಈಗಾಗಲೇ ಏನು ಸಾಕಷ್ಟು ಜನ ಅಲಿದು ಅಲಿದು ಸುಸ್ತಾಗಿದ್ರು ಅವರಿಗೆ ಪರಿಹಾರ ಕೊಡಿಸುವಂತ ಕೆಲಸ ಇವತ್ತು ಆ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ಕೂಡ ಏನು ಎಷ್ಟೇ ಬಾರಿ ಕೂಡ ಇಲ್ಲಿ ಅಧಿಕಾರಿಗಳ ಮೇಲೆ ಏನು ಎಸಿಬಿ ಆಗಿರ್ಬೋದು ಲೋಕಾಯುಕ್ತ ಇರ್ಬೋದು ರೈಡ್ ಆದರೂ ಕೂಡ ಎಲ್ಲ ಒಂದು ಕಡೆ ಇವರಿಗೆ ಪ್ರಮೋಷನ್ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಿದ್ದಾರೆ ವಿನಃ ಇಲ್ಲಿ ಬಂದಂಥ ರೈತರಿಗಾಗಿರ್ಬೋದು ಇಲ್ಲ ಭೂಮಿ ಕಳ್ಕೊಂಡಂತವ್ರಿಗಾಗಿರ್ಬೋದು ಇವರು ಕೂಡ ಪರಿಹಾರ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿಲ್ಲ ಅದನ್ನೇ ಕ್ರೆಡಿಟ್ ಆಗಿ ತೆಗೆದುಕೊಂಡು ಎಲ್ಲ ಒಂದು ಕಡೆ ಸುತ್ತಾಟವನ್ನು ಮಾಡ್ತಿದ್ರು ಹಾಗಾಗಿ ಶಶಿಧರ್ ಇವಾಗ ಈಗ ಬಿಡಿಎ ನಲ್ಲಿ ಇದೇ ಮೊದಲ ಬಾರಿಗೆನಲ್ಲ ಈ ರೀತಿ ರೇಡ್ ಆಗಿರೋದು ಎಸಿಬಿ ಇದ್ದಾಗ ಕೂಡ ಈ ರೀತಿ ರೇಡ್ ಆಗಿತ್ತು ಸೋ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡಿಎ ಅಧ್ಯಕ್ಷರು ವಿಶ್ವನಾಥ್ ಏನು ಹೇಳ್ತಾರೆ ಸಿಂಧೂರ ಪ್ರಮುಖವಾಗಿ ಅಧ್ಯಕ್ಷರಂದ್ರೆ ಅವರ ಕಾಲಾವಧಿ ಇರೋದು ಇನ್ನು ಕೇವಲ ಇನ್ನು 2 ತಿಂಗಳು ಮಾತ್ರ ಆಮೇಲೆ ಕೋಡ್ ಆಫ್ ಕಂಡಕ್ಷನ್ ಬರುತ್ತೆ ಅವರು ಎಲ್ಲ ಒಂದು ಕಡೆ ಚುನಾವಣೆ ತಯಾರಿಯಲ್ಲಿ ಇದ್ದಾರೆ ಅಂತಾನೂ ಕೂಡ ಅನಿಸುತ್ತೆ ಇಷ್ಟೆಲ್ಲ ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಎಸಿಬಿ ಆಗಿರ್ಬೋದು ಇಲ್ಲ ಲೋಕಾಯುಕ್ತ ಇರ್ಬೋದು ರೇಡ್ ಅಂತ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧ್ಯಕ್ಷರಾಗಿರ್ಬೋದು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಾಗಿರ್ಬೋದು ಯಾರು ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ ಯಾಕಂತಂದ್ರೆ ಎಲ್ಲ ಒಂದು ಕಡೆ ಅವರಿಗೆ ಮುಜುಗರ ಬರುತ್ತೆ ಸರ್ಕಾರ ಕೂಡ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು 2-3 ದಿನ ಈ ಒಂದು ಕಾವು ಕಡಿಮೆ ಆಗೋವರೆಗೂ ಯಾರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಮತ್ತೆ ಬಿಡಿಎ ಕೂಡ ತಲೆ ಹಾಕೋದಿಲ್ಲ ಅಂತ ಕೂಡ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಆ ಮೇಲಾಧಿಕಾರಿ ಅಂತ ಆಯುಕ್ತರಾಗಿರ್ಬೋದು ಮತ್ತೆ ಕಾರ್ಯದರ್ಶಿಗಳಾಗಿರ್ಬೋದು ಇವರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಮಾಡೋದಿಲ್ಲ ಏನಿದ್ರು ಕೂಡ ದೂರದಾರಿ ಇದ್ದಾರೆ ಮತ್ತೆ ಆ ದೂರು ಸ್ವೀಕರಿಸಿರೋದಿದ್ದಾರೆ ಏನಿದ್ರು ನೀವು ಅವರ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿರ್ತಾರೆ ಹಾಗಾಗಿ ಎಸಿಬಿ ಸಾಕಷ್ಟು ಬಾರಿ ರೈಡ್ ಮಾಡಿತ್ತು ಆದರೂ ಎಲ್ಲಿಯೂ ಕೂಡ ಅಧ್ಯಕ್ಷರಾಗಿರ್ಬೋದು ಇಲ್ಲ ಅಂತಂದ್ರೆ ಇಲ್ಲಿ ಆಯುಕ್ತರಾಗಿರ್ಬೋದು ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ನೀಡೋದಿಲ್ಲ ಹಾಗಾಗಿ ಇವತ್ತು ಏನು ಏನು ನೇರವಾಗಿ ಇವತ್ತು ಏನು ದೂರದಾರರ ಹತ್ರ ಲೋಕಾಯುಕ್ತರೇ ನೇರವಾಗಿ ಪ್ರತಿಯೊಬ್ಬರ ಹತ್ರ ಕೂಡ ಪ್ರತ್ಯೇಕವಾಗಿ ದೂರುಗಳನ್ನು ಸ್ವೀಕರಿಸ್ತಾ ಇರೋದ್ರಿಂದ ಇಂಡಿವಿಜುವಲ್ ಆಗಿ ಎನ್ಕ್ವೈರಿ ಆಗಿ ಅವರೆಲ್ಲರೂ ಕೂಡ ಪರಿಹಾರ ಸಿಕ್ಕುವಂತ ವಿಶ್ವಾಸ ಇವತ್ತು ಕಾಣಿಸ್ತಿದೆ ಸಿಂಧೂರ ಓಕೆ ಶಶಿಧರ್ ಈಗ ಲೋಕಾಯುಕ್ತರೇ ಬಂದಿದ್ದಾರೆ ಅಹವಾಲನ್ನ ಸ್ವೀಕರಿಸ್ತಾ ಇದ್ದಾರೆ ದಟ್ ಇಸ್ ಆಲ್ ಗುಡ್ ಯಾಕೆಂದ್ರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಹೀಗಿರುವಾಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಯಾವ ಅಧಿಕಾರಿಗಳ ಹತ್ರ ಮಾತನಾಡ್ತಾರೆ ಈಗ 16 ವರ್ಷಗಳಿಂದ ಅಲ್ದು 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 ಜನ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಲಂಚ ಕೊಟ್ಟರು ಕೂಡ ಕೆಲಸ ಆಗಿಲ್ಲ ಸೈಟ್ ವಿಚಾರ ಇರ್ಬೋದು ಅಥವಾ ಅರ್ಕಾವತಿ ಬಡಾವಣೆ ಇರ್ಬೋದು ಇನ್ನು 100 ಸಮಸ್ಯೆಗಳಿದ್ದಾವೆ ಬಿಡಿಎಯಿಂದ ಆಗಿರುವಂಥದ್ದು ಸೊ ನೆಕ್ಸ್ಟ್ ಏನು ಸ್ಟೆಪ್ ತಗೊಳ್ತಾರೆ ಲೋಕಾಯುಕ್ತದಿಂದ ಸಿಂಧೂರ ಪ್ರಮುಖವಾಗಿ ಅರ್ಕಾವತಿ ಲೇಔಟ್ ಆಗಿರ್ಬೋದು ಕೆಂಪೇಗೌಡ ಲೇಔಟ್ ಆಗಿರ್ಬೋದು ಮತ್ತು ವಿಶ್ವೇಶ್ವರ ಲೇಔಟ್ ಆಗಿತ್ತು ಈ 3 ಲೇಔಟ್ಗೆ ಸಂಬಂಧಪಟ್ಟಂತೆ ಯಾವಾಗ ನೋಟಿಫಿಕೇಶನ್ ಆಯಿತು ಅದರಲ್ಲಿ ಯಾವೆಲ್ಲ ಕೈಬಿಡಲಾಯಿತು ಡಿ ನೋಟಿಫಿಕೇಶನ್ ಯಾವಾಗಾಯಿತು ಆಗ ಅದು ಅಲ್ಲಿ ಎಷ್ಟು ಜನ ಅಲ್ಲಿ ಏನು ರೈತರು ಅಲ್ಲಿ ಭೂಮಿಯನ್ನು ಕಳೆದುಕೊಂಡಿದ್ರು ಅವ್ರು ಎಷ್ಟು ಅದಕ್ಕೆ ಬದಲಾಗಿ ಅವರಿಗೆ ಪರಿಹಾರ ಯಾವಾಗ ಸಿಕ್ತು ಮತ್ತು ಅವರಿಗೆ ಬದಲಿ ನಿವೇಶನಗಳು ಯಾವಾಗ ಸಿಕ್ಕಿತ್ತು ಆ ನಿವೇಶನ ಏನಾದರೂ ಸಿಕ್ಕಿದ್ರು ಕೂಡ ಅದೇ ನಿವೇಶನವನ್ನು ಬೇರೆಯವರಿಗೆ ಏನಾದರೂ ಹಂಚಿಕೆ ಆಗಿತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದಾದ ನಂತರ ಏನು ಪ್ರತ್ಯೇಕವಾಗಿ ಎಲ್ಲ ಭೂ ಮಾಲೀಕರು ಕೂಡ ಈಗ ದೂರುಗಳನ್ನು ಕೊಡ್ತಿದ್ದಾರೆ ಆ ದೂರನ್ನು ಆಧರಿಸಿ ಯಾವಾಗ ಲ್ಯಾಂಡ್ ನೋಟಿಫಿಕೇಶನ್ ಆಯಿತು ಆಮೇಲೆ ಡಿ ನೋಟಿಫಿಕೇಶನ್ ಏನಾದರೂ ಆಗಿತ್ತಾ ಹಂಚಿಕೆ ಆಯಿತಾ ಹಂಚಿಕೆ ಆಗಬೇಕಾದ್ರೆ ಅವರು ಯಾರ ಹತ್ರಲ್ಲ ಯಾವ್ಯಾವ ಟೇಬಲಲ್ಲಿ ಸುತ್ತಾಟವನ್ನು ನಡೆಸಿದ್ರು ಯಾರಿಗೆ ಒಂದು ಭೂ ಸ್ವಾಧೀನ ಅಧಿಕಾರಿಗಳು ಯಾರಿದ್ರು ಮತ್ತು ಸರ್ವೇಯರ್ ಯಾರಿದ್ರು ಇಂಜಿನಿಯರ್ಗಳು ಯಾರಿದ್ರು ಮತ್ತು ಅದೇ ರೀತಿಯಾಗಿ ಟೌನ್ ಪ್ಲಾನಿಂಗಲ್ಲೂ ಕೂಡ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಯಾವ ಟೇಬಲಿಂದ ಎಲ್ಲಿಗೆ ಫೈಲ್ ಹೋಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾರೆ ಒಂದು ವೇಳೆ ಏನಾದರೂ ಅವರು ಹಣ ಕೊಟ್ಟು ಏನಾದರೂ ಕೆಲಸ ಆಗಿಲ್ಲ ಅನ್ನೋದ್ರ ಮಾತ್ರ ಇಲ್ಲಿ ಒಂದು ಎಲ್ಲ ಒಂದು ಕಡೆ ಗೋಲನ್ನು ಹೇಳಿದ್ಕೊಳ್ಳೋದು ಮತ್ತು ದೂರನ್ನು ಕೊಡೋದಕ್ಕೆ ಮುಂದಾಗ್ತಿದ್ರು ವಿನಃ ಕೆಲಸ ಆದಂಥವ್ರು ಯಾರು ಕೂಡ ಬರ್ತಿಲ್ಲ ಆದರೆ ಆ ಕೆಲಸ ನೇರವಾಗಿ ಲಂಚ ಕೊಟ್ಟು ಬ್ರೋಕರ್ಗಳ ಮುಖಾಂತರ ಏನಾದರೂ ಇಲ್ಲಿ ಬಂದರೆ ಮಾತ್ರ ಕೆಲಸ ಆಗ್ತಿದೆ ಆದರೆ ನೇರವಾಗಿ ಯಾರಾದರೂ ಕೂಡ ರೈತರು ಇಲ್ಲಿ ಬಂದರೆ ಯಾರು ಕೂಡ ಕೆಲಸ ಆಗ್ತಿಲ್ಲ ಹಾಗಾಗಿ ಒಂದಷ್ಟು ದೂರು ಕೊಡ್ತಿದ್ರೆ ಪ್ರತಿಯೊಬ್ಬರು ಅಧಿಕಾರಿಗಳನ್ನು ಕೂಡ ಇಲ್ಲಿ ಎನ್ಕ್ವೈರಿ ನಡೆಯುತ್ತೆ ಸಿಂಧೂರ